ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಅದ ಮಲ್ಲಪ್ಪ ಜೋತಿ ಅವರು. ಈಗ ತಮ್ಮುಂದೆ ಅತ್ಯಂತ ಶಾಕಿಂಗ್ ನ್ಯೂಸ್, ನೋವಿನ ಸಂಗತಿಯನ್ನು ಹೇಳಬೇಕಾಗಿದೆ, ಚರ್ಚಿಸಬೇಕಾಗಿದೆ. ಅದು ನೋವಿನಿಂದ, ಯಾಕಪ್ಪ ಅಂದರೆ ಇಡೀ ಇಲ್ಲಿಯವರೆಗಿನ ಒಲಿಂಪಿಕ್ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಭಾರತದ ಮಹಿಳೆಯೊಬ್ಬರು ಒಲಿಂಪಿಕ್ ಫೈನಲ್ ತಲುಪಿದ್ರು. ಆ ವಿನೇಶ್ ಫೋಗಟ್ ಅವರು ಇವತ್ತು ಔಟ್ ಆಗಿದ್ದಾರೆ. ಕಾರಣ ಇಷ್ಟ, 50 ಗ್ರಾಮ್ ಅಥವಾ 100 ಗ್ರಾಮ್ ಹೆಚ್ಚಾಗಿದ್ದಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ ಅವರು ಡಿಹೈಡ್ರೇಷನ್ ಆಗಿದ್ದರಿಂದಾಗೋ, ಮತ್ತೆ ಅತಿಯಾದ ವ್ಯಾಯಾಮ ಮಾಡಿದ್ರಿಂದಾಗೋ ತೊಂದರೆ ಆಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇದ್ದಾವೆ. ನಿಜವಾಗಿ ಎರಡೂ ಸುದ್ದಿಗಳು ಬಹಳ ನೋವಿನ ಮತ್ತು ಸಂಕಟದ, ಪ್ರತಿ ಭಾರತೀಯರು ನೋವನ್ನು ಅನುಭವಿಸಿದಂಗೆ ಆಗ್ತಾ ಇದೆ. ಯಾಕಪ್ಪ ಅಂದರೆ ನಾವು ಇವತ್ತು ನಿಶ್ಚಿತವಾಗಿಯೂ ಈ ಇವತ್ತು ನಡೆಯುತ್ತಿರುವ ರಾತ್ರಿ 11:30 ಒಂದು ಕುಸ್ತಿಯನ್ನು ನೋಡಲಿಕ್ಕೆ ಎಲ್ಲರೂ ಆತುರ ಕೊಡ್ತಂಥದ್ದು ಇಡೀ ದೇಶ. ಆ ಸಂದರ್ಭದಲ್ಲೇ ಈ ಸುದ್ದಿ ಬಂದಿದ್ದು ಇಡೀ ಈ ಒಂದು ಭಾರತೀಯರಿಗೆ ಒಂದು ದೊಡ್ಡ ತೆರೆ ಮೇಲೆ ಏನಪ್ಪ ಅಂದರೆ ಪಡಿಯನ್ನು ಹೀರಿದಂಥ ಒಂದು ನೋವನ್ನು ಅನುಭವಿಸುವಂಥ ಸ್ಥಿತಿ ಇವತ್ತಾಗಿದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇದನ್ನು ಸ್ವತಃ ಒಲಿಂಪಿಕ್ ಅಸೋಸಿಯೇಷನ್ ನಾವು ಆರೋಪ ಮಾಡಬೇಕಾಗ್ತದೆ. ಯಾಕಂದರೆ ನಿನ್ನೆ ನಿರಂತರವಾಗಿ 3 ಕುಸ್ತಿಗಳಾಗಿದೆ, ಫ್ರೀ ಕ್ವಾರ್ಟರ್, ಕ್ವಾರ್ಟರ್, ಸೆಮಿಫೈನಲ್. ಈ 3 ಸಂದರ್ಭದಲ್ಲಿ ಇವರು ತೂಕ ಮಾಡಿಲ್ವ, ಇವರು ಪರೀಕ್ಷೆ ಮಾಡಿಲ್ವ, ಆ ಸಂದರ್ಭದಲ್ಲಿ ಮಲಗಿದ್ದಾರೆ ಇವರೆಲ್ಲರೂ ಅನ್ನೋ ಒಂದು ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆ NMA ಅದನ್ನೇ ಪ್ರಶ್ನೆ ಮಾಡುವಂಥ ಕೆಲಸವನ್ನು ನಮ್ಮ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಮಾಡಬೇಕಾಗಿದೆ, ಮತ್ತು ಮಾಡಬಹುದು, ಮಾಡ್ತಾರೆ ಅನ್ನೋಂಥ ಒಂದು ವಿಶ್ವಾಸ ಹೋದ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ನಿಮ್ಗೆ ಹೇಳಬೇಕಾಗಿದ್ದು, ವಿನೇಶ್ ಫೋಗಟ್ ಅವರಿಗೆ ಎಷ್ಟು ಆಘಾತ ಆಗಿದ್ರು ಅದಕ್ಕಿಂತ ಹೆಚ್ಚಿನ ಆಘಾತ ನಮ್ಮೆಲ್ಲರಿಗೂ ಆಗ್ಯದ, ಈ ದೇಶವಾಸಿಗಳಿಗೆ ಆಗ್ಯದ. ಯಾಕಂದರೆ ಒಬ್ಬ ಹೆಣ್ಣು ಮಗು ಒಂದು ಹೋರಾಟವನ್ನು ಮಾಡಿ, ನಿಜ ಜೀವನದಲ್ಲಿ ಹೋರಾಟ ಮಾಡಿ, ಅಸತ್ಯದ ವಿರುದ್ಧ ಹೋರಾಟ ಮಾಡಿ, ಹೆಣ್ಣಿನ ಪರವಾಗಿ ಹೋರಾಟ ಮಾಡಿದ್ದ ಮೆನಮಗಳು ಇವತ್ತು ಗೆಲ್ಲಬೇಕಾಗಿತ್ತು. ಅವರು ಇತಿಹಾಸನೂ ಅಷ್ಟು ಅದ್ಭುತವಾಗಿತ್ತು. ಏನೇ ಬೇಡಪ್ಪ, ಮದ್ದುಗಿದ್ದು ಸ್ವೀಕಾರ ಮಾಡಿ ಮತ್ತೇನೋ ಮಾಡಿ, ಒಂದಿಷ್ಟು ನಂಬರ್ ಥೈರಾಯ್ಡ್ಗಳು ತೊಗೊಂಡು ಏನೋ ಮಾಡಿ ಮಾಡಿದ್ರೆ ಅದು ಮಾತು ಬೇರೆ ಇತ್ತು. ಹೌದು, ಅಪರಾಧಿ ಅಂತ ಹೇಳಬೇಕಾಗಿತ್ತು. 50 ಅಥವಾ 100 ಗ್ರಾಮ್ ಹೆಚ್ಚಾಗಿದ್ದಕ್ಕೆ ಇವರು ಡಿಸ್ಕ್ವಾಲಿಫೈ ಮಾಡ್ತಾ ಇದ್ದಾರಪ್ಪ ಅಂದರೆ ಇದು ನಿಜವಾಗಿಯೂ ಇನ್ನು ಪರೀಕ್ಷೆ ಮಾಡೋದು, ಇದನ್ನು ಎನ್ಕ್ವೈರಿ ಆಗುವಂಥದ್ದು ಬಹಳ ಮಹತ್ವದ್ದು. ಯಾಕಪ್ಪ ಅಂತಂದ್ರೆ ಎನ್ಕ್ವೈರಿಯಿಂದಲೇ ಇದು ಗೊತ್ತಾಗುವಂಥದ್ದು. ಅಲ್ಲ, 3 ಕುಸ್ತಿಗಳು ನಿನ್ನೆ ಆಗಿದ್ದು, ಅವು ಅವುಗಳಲ್ಲಿ 3 ಕುಸ್ತಿಗಳಲ್ಲಿ ಬರಲಾರದ ಈ ಪ್ರಾಬ್ಲಮ್ ಇವತ್ತು ಯಾಕೆ ಹುಟ್ಟಾಕಿದ್ರು ಅಥವಾ ರಾತ್ರಿ ಯಾಕೆ ಹುಟ್ಟಾಕಿದ್ರು ಅನ್ನೋದು. ಯಾಕಂದರೆ ಕುಸ್ತಿಗೆ ಬಿಡುಗಿದ ಪೂರ್ವದಲ್ಲಿ 50 ಕೆಜಿ ಎದಾರೋ ಹೆಚ್ಚಾದಾರೋ ಕಡಿಮೆ ನೋಡಿಬಿಡ್ಬೇಕಾಗಿತ್ತಲ್ಲ. ಇದು ಒಲಿಂಪಿಕ್ ಅಸೋಸಿಯೇಷನದ ಒಂದು ತಪ್ಪು ಅಂತಿದ್ದು, ಅಪರಾಧಿ ತಪ್ಪು ನಮ್ಮ ಅಭಿಪ್ರಾಯದಲ್ಲಿ. ಅವರದು ಒಪ್ತಾರಲ್ಲ ಆ ಬೇರೆ ಮತ್ತೆ, ಬಟ್ ತಪ್ಪು ತಪ್ಪನೆ, ಅದರಲ್ಲಿ ಸಂಶಯ ಇಲ್ಲ. ಏನೂ ಕುಸ್ತಿ ಆಗಿದ ಪೂರ್ವದಲ್ಲೇ ಅವ್ರು ಡಿಸ್ಕ್ವಾಲಿಫೈ ಮಾಡಿದರೆ ಆ ಮಾತು ಬೇರೆ ಇತ್ತು. ಗೆದ್ದ ಮೇಲೆ ಇದು ಹೇಳಿದ್ ನೋಡಿದರೆ ಇದ್ರಾಗ ಏನು ಆಗಿದನೋ, ಏನು ಶೆಡ್ಡಿದ್ರು ಅಂತೀವಲ್ಲ ನಾವು, ಅದಾಗಿದ್ರು ಏನಾಗಿದ್ರು ಗೊತ್ತಿಲ್ಲ. ಬಟ್ ಆದರೆ ಇದು ನೋವಿನ ವಿಷಯ ಅಂತೀರ, ಪ್ರಧಾನಿಯವರು, ವಿರೋಧ ಪಕ್ಷದ ನಾಯಕರು, ಇನ್ನುಳಿದ್ರು ಎಲ್ಲರೂ ಹೇಳ್ತಾ ಇದ್ದಾರೆ. ಹೌದು, ನೋವಿಂದನು ಎಲ್ಲರೂ ದುಃಖವನ್ನು ತುಳ್ಕೊಂಡಿದ್ದಾರೆ. ಇದಕ್ಕೆ ನಾವು ಏನಪ್ಪ ಅಂತಂದರೆ ನಾವೆಲ್ಲರೂ ಹೌದಪ್ಪ ನಮ್ಮದು ದುಃಖದ ಇತರಗಳು ಅಂತ ಹೇಳಬೇಕಾಗಿದೆ. ಏನೋ ಆಗಲಿ, ಇಂಥ ಒಂದು ಅತ್ಯಂತ ನೋವಿನ ಸಂಗತಿ ಇವತ್ತು ಜರುಗಿದ್ದು, ಇವತ್ತು ಆಗಿದ್ದು. ಇವತ್ತು ಎಲ್ಲರೂ ನಾವು ಭಾರತೀಯ ಪ್ರಶ್ನೆ ಮಾಡುವಂಥದ್ದು, ಅದು ಹೇಗೆ 50 ಗ್ರಾಮ್ ಮತ್ತು 100 ಗ್ರಾಮ್ ಒಂದು ಸಣ್ಣ ತಪ್ಪಿನಿಂದ ನೀವು ಡಿಸ್ಕ್ವಾಲಿಫೈ ಮಾಡಿದ್ರಿ, ಮೊದಲೇ ಇದನ್ನು ಮಾಡಬೇಕಾಗಿತ್ತಲ್ಲ ಅನ್ನುವಂಥದ್ದು. ಯಾಕಂದರೆ ಗೆದ್ದ ಮೇಲೆ ಒಂದು ಬಿಡೋದು ಅತ್ಯಂತ ನೋವಿನ ಸಂಗತಿ. ಮತ್ತು ಇನ್ನು ಗೆಲ್ಲೋ ಒಂದು ಮೆಟ್ಟಲಿತ್ತು ಬಂಗಾರದ ಬದುಕು ಗೆಲ್ಲುವಲ್ಲಿ, ಮತ್ತು ಗೆಲ್ತಾ ಇದ್ದರು ಅಂತ ಭರವಸೆ ನಿಶ್ಚಿತವಾಗಿ ಎಲ್ಲ ಭಾರತೀಯರಲ್ಲಿತ್ತು. ಅದೇನೋ ಆಗಲಿ, ಇದಕ್ಕಾಗಿ ನಾವು ಅವರ ನೋವಿನೊಂದಿಗೆ ನಾವೆಲ್ಲರೂ ಒಂದಾಗಿದ್ದೀವಿ, ಇಡೀ ಭಾರತನ ಅವ್ರ ಜೊತೆಗಿದೆ. ಮತ್ತು ಆ ಮಹಿಳೆಗೆ ಇನ್ನೊಂದು ನಾವು ಯಾಕೆ ಹೆಲ್ಸಪ್ ಹೇಳಬೇಕಾಗಿತ್ತು ಅಂದರೆ, ಒಂದು ಸೋಷಿಯಲ್ ಮೂಮೆಂಟ್, ಹೆಣ್ಣಿನ ಪರವಾಗಿ ನಿಂತು ಹೋರಾಟ ಮಾಡಿ ಇಡೀ ಕುಸ್ತಿಯ ಪಟ್ಟುಗಳಿಗೆ ಒಂದು ಗೌರವ ತಂದು ಕೊಟ್ಟಂಥ ಹೆಣ್ಮಗಳು ನಮ್ಮ ದೇಶದಲ್ಲ. ಅದಕ್ಕಾಗಿಯೂ ಸಹಿತ ಅವ್ರು ನಾವು ಇವತ್ತು ನೆನೆಸ್ಕೊಂಡ ಈ ನೋವಿನಲ್ಲಿ ನಾವೆಲ್ಲರೂ ಭಾರತೀಯರು ಆಗಿದ್ದೀವಿ, ಜೊತೆಗಿದ್ದೀವಿ ಅಂತ ಹೇಳ್ತಾ, ಇದು ಅತ್ಯಂತ ನೋವಿನ ಸಂಗತಿ ಅಂತೇಳಿ ಈ ಮಾತಿನ ಮುಗಿಸ್ತಾ ಇದ್ದೀನಿ. ವಂದನೆಗಳು.